ಬೆಂಗಳೂರಿನಲ್ಲಿ ಚುನಾವಣೆ ಬಂತು ಅಂದರೆ ಸಾಕು ರೌಡಿ ಎಲಿಮೆಂಟ್ಸ್ಗಳ ಆಕ್ಟಿವಿಟಿ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗುವುದನ್ನು ನಾವು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಿಂದ ಕೂಡ ಕೇಳ್ತಾನೆ ಬರ್ತಾ ಇದೀವಿ ಬಟ್ ಈ ಸಲ ಅಂಥದ್ದು ಯಾವುದಕ್ಕೂ ಆಸ್ಪದ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಪೊಲೀಸರು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ಆ ಮುಂಜಾಗ್ರತಾ ಕ್ರಮದ ಭಾಗವಾಗಿ ಬೆಂಗಳೂರಿನಲ್ಲಿ ರೌಡಿ ಎಲಿಮೆಂಟ್ಸ್ನ ಆಕ್ಟಿವಿಟೀಸ್ ಎಲ್ಲೆಲ್ಲಿ ಜಾಸ್ತಿ ಇದೆಯೋ ಅಂಥವರ ಪಟ್ಟಿಯನ್ನು ಮಾಡ್ಕೊಂಡಿರುವಂತಹ ಪೊಲೀಸರು ಒಂದು ವೇಳೆ ಚುನಾವಣೆ ಟೈಮ್ನಲ್ಲಿ ಬಾಲ ಬೆಚ್ಚಿದ್ರೆ ಹುಷಾರ್ ಅನ್ನುವಂತಹ ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಈ ಮೂಲಕ ಕಟ್ಟುನಿಟ್ಟಿನ ಕ್ರಮಕ್ಕೂ ಮುಂದಾಗಿದ್ದಾರೆ ಲೋಕಸಿಮರ ಹೊತ್ತಲ್ಲಿ ರೌಡಿಗಳ ಮೇಲೆ ಕಾಕಿ ಕಣ್ಣು ರಾಜಕೀಯ ನಾಯಕರ ಜೊತೆ ವೇದಿಕೆ ಹಂಚಿಕೊಳ್ಳುವಂತಿಲ್ಲ ರಾಜಕೀಯ ನಾಯಕರ ಜೊತೆಗಿನ ಫೋಟೋ ಶೇರ್ ಮಾಡುವಂತಿಲ್ಲ ರೌಡಿಗಳಿಗೆ ಷರತ್ತು ಹಾಕಿದ ಬೆಂಗಳೂರು ಪೊಲೀಸರು ಎಸ್ ಲೋಕಸಭೆ ಚುನಾವಣೆ ಸಮೀಪಿಸ್ತಾ ಇರೋ ಹಿನ್ನೆಲೆಯಲ್ಲಿ ರಾಜಧಾನಿ ರೌಡಿಗಳ ಮೇಲೆ ಪೊಲೀಸರು ಹತ್ತಿನ ಕಣ್ಣಿಟ್ಟಿದ್ದಾರೆ ಠಾಣೆಗಳಿಗೆ ಕರೆಸಿ ಪೊಲೀಸರು ರೌಡಿಗಳಿಗೆ ಕಡಕ್ ವಾರ್ನಿಂಗ್ ಕೊಟ್ಟು ಷರತ್ತುಗಳನ್ನ ವಿಧಿಸಿ ಕಳುಹಿಸಿಕೊಟ್ಟಿದ್ದಾರೆ ಸದ್ಯ ಎಲ್ಲಿ ತನಕ ಆರು ವಿಭಾಗದ ಎರಡು ಸಾವಿರ ರೌಡಿಗಳ ವೋಟರ್ ಐಡಿಯನ್ನ ಪೊಲೀಸರು ಕಲೆ ಹಾಕಿದ್ದಾರೆ ವೋಟರ್ ಐಡಿ ಕಲೆ ಹಾಕಿರೋ ಕಾರಣ ಯಾವ ಏರಿಯಾದಲ್ಲಿ ವೋಟಿಂಗ್ ಇದೆಯೋ ಅಲ್ಲಿ ವೋಟಿಂಗ್ ಇರೋ ದಿನ ಬಂದು ವೋಟ್ ಹಾಕಿ ವಾಪಸ್ ಹೋಗ್ಬೇಕು ಯಾವುದೇ ಪಕ್ಷದ ಜೊತೆ ಚುನಾವಣೆ ಪ್ರಚಾರದಲ್ಲಿ ರೌಡಿಗಳು ಕಾಣಿಸಿಕೊಳ್ಳುವ ಹಾಗಿಲ್ಲ ಇನ್ನು ರಾಜಕೀಯ ನಾಯಕರಿರೋ ವೇದಿಕೆಗಳಲ್ಲಿ ಕಾಣಿಸಿಕೊಂಡು ಫೋಟೋ ಹಂಚಿಕೊಳ್ಳುವ ಹಾಗಿಲ್ಲ ಅಪ್ಪಿ ಅಪ್ಪಿ ಪೊಲೀಸರ ಕಡಕ್ ಸೂಚನೆಯ ನಡುವೆಯೂ ಕೂಡ ನಗರದಲ್ಲಿ ರೌಡಿಗಳು ಲೋಕಸಭೆ ಚುನಾವಣೆ ವೇಳೆ ಬಾಲ ಬಿಚ್ಚಿದ್ರೆ ಒಂದು ಗಡಿಪಾರು ಇಲ್ಲದೆ ಹೋದ್ರೆ ಗೂಂಡಾ ಆಕ್ಟ್ ಅಡಿಯಲ್ಲಿ ಕೇಸ್ ಹಾಕಿ ಜೈಲಿಗೆ ಕಳಿಸೋದಕ್ಕೆ ಬೆಂಗಳೂರು ಪೊಲೀಸರು ಎಲ್ಲಾ ತಯಾರಿಯನ್ನ ಮಾಡಿಕೊಳ್ತಿದ್ದಾರೆ ನಾಗೇಶ್ ಪಬ್ಲಿಕ್ ಟಿವಿ ಬೆಂಗಳೂರು